ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ SSP ಅವ್ರ ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹಾಗೆ ಮೆಸೇಜ್ ಕೂಡ ಬಂದಿದೆ. ಅದು ಎದ್ರ ಬಗ್ಗೆ ಬಂದಿದೆ, ಏನು ಆ ಮೆಸೇಜ್ ಏನಿದೆ ಅನ್ನೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ತಪ್ಪದೇನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿಗಳು ನನಗೆ ಈ ಥರ ಮೆಸೇಜ್ ಬಂದಿದೆ, ಇದ್ರ ಮೀನಿಂಗ್ ಏನು ಮತ್ತು ಇದೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೋ ಏನೋ ಅಂತ ಕೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ನಾನು ಒಂದು ಮಾಹಿತಿನ ತಿಳಿಸ್ಕೊಡ್ಬೇಕು ಅಂತೇಳಿ ಕೇಳಿದಾಗ ಅವರು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಕಳಿಸ್ಕೊಟ್ಟಿದ್ದಾರೆ, ಮೆಸೇಜ್ ಬಂದಿದ್ರು ಕೂಡ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ, ಹಾಗೆ ನನಗೆ ಮೇಲ್ ಕೂಡ ಮಾಡಿದ್ದಾರೆ. ಸೊ SSP ಮೆಸೇಜ್ ಅಂತ, ಸೊ ಆ ಮೆಸೇಜ್ನ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಏನು ಮೆಸೇಜ್ ಬಂದಿದೆ ಎದ್ರ ಬಗ್ಗೆ ಅಂತ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಮೆಸೇಜ್ ಎದ್ರ ಬಗ್ಗೆ ಬಂದಿದೆ ಏನು ಅಂತಂದರೆ, ಡಿಯರ್ ಸ್ಟೂಡೆಂಟ್, ಯು ಆರ್ ಎಲಿಜಿಬಲ್ ಟು ಒಬ್ಟೇನ್ ವಿದ್ಯಾಸಿರಿ ಸ್ಕಾಲರ್ಶಿಪ್ ಗಿವನ್ ಬೈ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ ವೆಲ್ಫೇರ್. ಅಪ್ಲೋಡ್ ಯುವರ್ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಇನ್ ಇಯರ್ ಡಿಸಿಷನ್ ಪೋರ್ಟಲ್ ಅಂಡ್ ಗೆಟ್ ದ ಡಾಕ್ಯುಮೆಂಟ್ ಅಟೆಸ್ಟೆಡ್ ಬೈ ಯುವರ್ ಕಾಲೇಜ್ ವೆರಿಫೈಯರ್. ದೆನ್ ಲಾಗಿನ್ ಟು SSP ಸ್ಟೂಡೆಂಟ್ ಲಾಗಿನ್ ಅಂಡ್ ಎಂಟರ್ ಅಟೆಸ್ಟೇಷನ್ ID ಇಂದ ಅಪ್ಲೋಡ್ ಅಟೆಂಡೆನ್ಸ್ ಮಾಡಲ್ SSP CEG ಅಂತ ಇವತ್ತು ತಾನೇ 6:24 ಬಂದಿರತಕ್ಕಂಥ ಒಂದು SMS ಇದು. ಏನಪ್ಪ ಅಂದರೆ ಇದ್ರ ಮೀನಿಂಗ್ ಅಂದರೆ, ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದರೆ, ಯಾರ್ಯಾರು ವಿದ್ಯಾರ್ಥಿಗಳು OBC ಕೆಟಗರಿಯಲ್ಲಿ ಇದ್ದೀರಾ, ನೀವು ಏನಪ್ಪ ಅಂದರೆ ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಅಂದರೆ ಊಟ ಮತ್ತು ವಸತಿ ಸಹಾಯೋಜನೆಗೆ ಏನೇ ಎಲಿಜಿಬಲ್ ಇದ್ದೀರಾ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಿಂದ ಅವ್ರಿಗೆ ಅಪ್ಲೋಡ್ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಅಂತ ಈ ಅಡಿಷನ್ ಪೋರ್ಟಲ್ನ ನಿಮಗೆ ತೋರಿಸ್ತಾ ಇದೆ. ಸೊ ಹಾಗಾಗಿ ಕೂಡಲೇನಿವೆ ಅಂದರೆ, ನಿಮ್ಮ ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ, ಅಟೆಸ್ಟೆಡ್ ಮಾಡಿ, ಅಟೆಸ್ಟೇಷನ್ ID ಎಂಟ್ರಿ ಮಾಡ್ಕೋಬೇಕಾಗತ್ತೆ ಅಪ್ಲೋಡ್ ಅಟೆಂಡೆನ್ಸ್ ಟ್ಯಾಬ್ನಲ್ಲಿ. ಇಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ಕ್ಲಿಯರಾಗಿ ಮೆಸೇಜ್ ಕೂಡ ಬಂದಿದೆ. ಸೊ ಹಾಗೆ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದೀರಾ ಅವರೆಲ್ಲರೂ ಕೂಡ ಏನಪ್ಪ ಅಂದರೆ, ಇಲ್ಲಿ ನೀವು ಲಾಗಿನ್ ಆದಾಗ ನಿಮ್ಗೆ ಅಪ್ಲೋಡ್ ಅಟೆಂಡೆನ್ಸ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಿ. ಇದರದೇ ಆದ ಮೆಸೇಜ್ ಬಂದಿರೋದು ಏನಪ್ಪ ಅಂದರೆ, ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ OBC ಕೆಟಗರಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಥರ ಬರುತ್ತೆ, ಪ್ಲೀಸ್ ಅಪ್ಲೋಡ್ ಅಟೆಂಡೆನ್ಸ್ ಇಟೇಷನ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ನೋಡಿ, ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರ್ತಕ್ಕಂಥ ವಿದ್ಯಾರ್ಥಿಗೆ ಈ ಥರ ಮೆಸೇಜ್ ಬಂದಿದ್ದಾರೆ ಅರ್ಥ. ಸೊ ಅವರು ಎಲಿಜಿಬಲ್ ಇದ್ದಾರೆ, ನಿಮಗೆ 15,000 ರೂಪಾಯಿ ಅಮೌಂಟ್ ಕೂಡ ಬರುತ್ತೆ. ಕೂಡಲೇ ನೀವೇ ಅಂದರೆ ಎಲಿಜಿಬಿಲಿಟಿನ ಚೆಕ್ ಮಾಡ್ಕೋಬೇಕಾಗತ್ತೆ, ಇಲ್ಲಿ ಅಟೆಸ್ಟೇಷನ್ ID ಕೂಡ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಕೂಡಲೇ ಯಾರ್ಯಾರು ಈ ಥರ ಮೆಸೇಜ್ ಬಂದಿದೆ, ಕೂಡಲೇ ನೀವು ಈ ಅಟೆಸ್ಟೇಷನ್ ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡು ಎಂಟ್ರಿ ಮಾಡ್ಕೊಳ್ಳಿ ಅಟೆಸ್ಟೇಷನ್ ID ನ. ಇಲ್ಲ ಅಂದರೆ ನಿಮಗೆ ಆ ಸ್ಕಾಲರ್ಶಿಪ್ 15,000 ರೂಪಾಯಿ ತಪ್ಪೋ ಚಾನ್ಸಸ್ ಇರುತ್ತೆ. ಹಾಗಾಗಿ OBC ಕೆಟಗರಿ ವಿದ್ಯಾರ್ಥಿ ಪ್ರತಿ ತಿಂಗಳು 1,500 ರೂಪಾಯಿ ಅಂತ 10 ತಿಂಗಳ ಕಾಲ 15,000 ರೂಪಾಯಿ ಅಮೌಂಟ್ನ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ. ಕೂಡಲೇ ನೀವು ಏನಪ್ಪ ಅಂದರೆ ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ID ನ ಇಲ್ಲಿ ಅಪ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಈ ಅಟೆಸ್ಟೇಷನ್ ಪೋರ್ಟಲ್ಗೆ ಫಸ್ಟ್ಗೆ ಲಾಗಿನ್ ಆಗಿ ನೀವೆಲ್ಲ ಡೀಟೇಲ್ಸ್ನ ಅಪ್ಲೋಡ್ ಮಾಡಿಕೊಂಡು ಅಟೆಸ್ಟೇಷನ್ ID ನ ತೊಗೊಂಬಂದು ಇಲ್ಲಿ ಎಂಟ್ರಿ ಮಾಡಿದರೆ ಸಾಕು ಫ್ರೆಂಡ್ಸ್, ನಿಮಗೆ ಅಮೌಂಟ್ ಕೂಡ ಬರುತ್ತೆ ಅಂತ ಈ ಪರ್ಟಿಕ್ಯುಲರ್ ಮೆಸೇಜ್ ಇದೆ. ಸೊ ಹಾಗೆ ಕೂಡಲೇ ನಿಮಗೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ, 31/5/2022 ಕೂಡ OBC ಕಡೆಯ ವಿದ್ಯಾರ್ಥಿಗಳು ಈ ಮೆಸೇಜ್ ಯಾರ್ಯಾರಿಗೆ ಬಂದಿದ್ದಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಅಪ್ಲೋಡ್ ಮಾಡಿ ಅಂತ ಇಂಪಾರ್ಟೆಂಟ್ ಅವರು ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಈ ವಿಡಿಯೋ ತಿಳಿಸಿದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.